ಸೊ ಮಳೆಗಾಲದಲ್ಲೇ ಬೇಕು, ಮಳೆನೇ ಬೇಕು, ಚಳಿಗಾಲದಲ್ಲಿ ಚಳಿನೇ ಬೇಕು, ಬೇಸಿಗೆ ಕಾಲದಲ್ಲಿ ಬಿಸಿಲೇ ಇರಬೇಕು. ಒಳ್ಳೆಯ ಒಂದು ಸಂದೇಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ನಡುವಿನ ಸ್ಪೆಷಲ್ ನ್ಯೂಸ್ ಅವರು ಹೇಳ್ತಾರೆ ನೋಡಿ, ಶರೀರದ ಸುಖ ಭಾಗಕ್ಕಿಂತಲೂ ಈ ಮನಸ್ಸಿನ ಆನಂದ ಬಹಳ ಮುಖ್ಯ. ಖಂಡಿತ, ಒಳ್ಳೆಯ ಅದ್ಭುತ ಒಂದು ಸಂದೇಶ ನೋಡಿ. ಶರೀರದ ಸುಖ ಭಾಗಕ್ಕಿಂತಲೂ ಈ ಮನಸ್ಸಿನ ಆನಂದ ಬಹಳ ಮುಖ್ಯ. ನೋಡಿ ಇವಾಗ ಒಂದು ದೇಹ ಅನ್ನೋದಿದೆ, ದೇಹಕ್ಕೆ ನಾವು ಖುಷಿ ಪಡಿಸೋದು ಒಂದು ಸುಲಭ. ದೇಹದಲ್ಲಿ ಏನೇನಿದೆ, ನಮಗೆ ನಾಲ್ಗೆ ಕಣ್ಣಿದೆ, ಎಲ್ಲವೂ ಕಾಲುಗಳು ಎಲ್ಲವನ್ನು ಕೊಟ್ಟಿದ್ದಾನೆ. ಇದು ಕ್ಷಣಿಕ, ಇದು ಒಳಗಡೆ ಅನ್ನೋದು ಈ ಕಾಣದೇ ಇರೋದು ಅಂತ ಒಳಗಡೆ ಇದೆಯಲ್ಲ, ಸೊ ಅದು ಆತ್ಮ, ಅದು ಮನಸ್ಸು, ಅದರ ಆನಂದ ಮುಖ್ಯ, ಭಾಳ ಮುಖ್ಯ ಅಂತ ಹೇಳ್ತಾನೆ. ಅದು ಆನಂದವಾಗಿರಬೇಕಾದ್ರೆ ಏನು ಮಾಡಬೇಕು ನೋಡೋಣ. ಆ ಮುಂದಿನ ಸಂದೇಶಗಳಲ್ಲಿ ಶರೀರದ ಸುಖ ಭಾಗಕ್ಕಿಂತಲೂ ಈ ಮನಸ್ಸಿನ ಆನಂದ ಬಹಳ ಮುಖ್ಯ ಅಂತ ಹೇಳ್ತಾರೆ. ಖಂಡಿತ ನಿಜ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ಕೂಡ. ನಡುವಿನ ಸ್ಪೆಷಲ್ ನ್ಯೂಸ್ ಅವ್ರಿಗೆ ಒಳ್ಳೆಯ ಒಂದು ಸಂದೇಶ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ಕೂಡ. ಮತ್ತು ನಿಡೋನಿ ಸ್ಪೆಷಲ್ ನ್ಯೂಸ್ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಕಲಾವಿದರ ಜಾತ್ರೆಗೆ ಬಂದವರ ಸಂದರ್ಶನ ನೋಡಿರಿ ಸರ್, ವಿಡಿಯೋ ಇವೆ ಅಂತ ಹೇಳ್ತಿದ್ದಾರೆ ನೋಡಿ. ಅಂದರೆ ಕಲಾವಿದರ ಇವಾಗ ಅವರು ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದಾರೆ, ಕಲಾವಿದರ ಜಾತ್ರೆಗೆ ಬಂದವರ ಸಂದರ್ಶನ ನೋಡಿರಿ ಸರ್, ವಿಡಿಯೋ ಇವೆ. ಓಕೆ ಓಕೆ, ಖಂಡಿತ ಸರ್ ನೋಡ್ತೀನಿ. ಯಾಕೆಂದರೆ ನಾನು ತುಂಬ ಒಂದೊಂದು ವಿಡಿಯೋಗಳನ್ನ ನಾನು ನೋಡ್ತೀನಲ್ವಾ, ಪೂರ್ತಿಯಾಗಿ ನೋಡಿರ್ತೀನಿ ನಾನು. ಸೊ ಹಾಗಾಗಿ ಒಂದೇ ಸಾರಿ ನೋಡಲ್ಲ ನಾನು, ಅಂದರೆ ಪ್ರತಿಯೊಂದು ವೀಡಿಯೋಗಳು ಕೂಡ ಇವತ್ತು ಒಂದು ನೋಡಿದ ಮೈಂಡಿಗೆ ರಿಲೀಫ್ ಕೊಟ್ಬಿಡ್ತೀನಿ ನಾನು. ಅಂದರೆ ಅದನ್ನೇ ಮತ್ತೆ ತಿರ್ಗಾ ನೋಡಿದ್ರೆ ಅದು ಏನಾಗುತ್ತೆ ನಿಮಗೆ, ನನಗೆ ತಲೆಯಲ್ಲಿ ಬೇಗ ಹೋಗಲ್ಲ. ಸೊ ನಿಧಾನವೇ ಪ್ರಧಾನ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಒಂದೊಂದು ದಿನದಲ್ಲಿ ನಾನು ಫ್ರೀ ಮೂಡಲ್ಲಿ ಯಾವಾಗಿರ್ತೀನಿ, ಏಕಾಂತದಲ್ಲಿದ್ದಾಗ, ಅಂಥ ಒಂದು ಸಂದರ್ಭದಲ್ಲಿ ಮಾತ್ರ ನಿಮ್ಮ ಒಂದು ಚಾನಲ್ ಓಪನ್ ಮಾಡಿ ನೋಡ್ತೀನಿ ನಾನು, ಪರ್ಸ್ನಲಾಗಿ ನೋಡ್ತೀನಿ ನಾನು. ಸೊ ಹಾಗಾಗಿ ನಾನು ಅದಕ್ಕೆ, ಯಾಕೆಂದರೆ ನನಗೆ ಕೆಲವು ಚಾನಲ್ಗಳು ತುಂಬ ನಾನು ಕೇರ್ ತೊಗೊಂಡು ನೋಡ್ತಾ ಇರ್ತೀನಿ ನಾನು. ಯಾಕೆಂದರೆ ಕಮೆಂಟ್ಸ್ ಮುಖ್ಯ ಇರುತ್ತೆ. ಸುಮ್ಮನೆ ನಾವು ಏನೋ ಒಂದು ಸೂಪರ್, ಎಲ್ಲರೂ ಸೂಪರ್ ಕೊಟ್ಟಿದ್ದಾರೆ, ನಾವು ಸೂಪರ್ ಕೊಟ್ಟರೆ ಚೆನ್ನಾಗಿರಲ್ಲ. ಅದು ಹೇಳಬೇಕು, ನಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಹೇಳಬೇಕು. ಸುಮ್ಮನೆ ನಾವು ಎಲ್ಲರೂ ವೀಡಿಯೋನೇ ನೋಡಿರಲ್ಲ, ಸುಮ್ಮನೆ ಸೂಪರ್ ಸೂಪರ್ ಅವ್ರು ಏನೋ ಸಿಂಬಲ್ ಕಳಿಸಿದ್ದಾರೆ ಅಂತಂದರೆ ಅದು ಅರ್ಥವೂ ಇರಲ್ಲ. ಯಾಕೆಂದರೆ ಅಲ್ಲಿ ಏನೋ ಒಂದು ತಪ್ಪುಗಳು ಮಾಡಿರೋ ವೀಡಿಯೋಗಳು ಕೂಡ ನಾವು ಸೂಪರ್ ಅಂತಂದರೆ ಅಲ್ಲಿ ಏನಾಗುತ್ತೆ, ನಮ್ಮನ್ನು ತೊಗೊಂಡೋಗ್ಬಿಡ್ತಾರೆ. ಅವಾಗ ನೀವು ಕೂಡ ಸೂಪರ್ ಅಂತ ಅಂದ್ಬಿಟ್ಟಿರಲ್ರಿ ಆ ಕ್ಷಣದಲ್ಲಿ, ಇದು ರೀತಿ ಈ ರೀತಿಯಾಗಿರುತ್ತೆ. ಸೊ ಹಾಗಾಗಿ ನಾನು ವೀಡಿಯೋ ನೋಡಿದೇನೆ, ಕಮೆಂಟ್ಸು ಕೂಡ ಹಾಕಲ್ಲ. ವೀಡಿಯೋ ನೋಡಿರ್ತೀನಿ ಇವಾಗ, ಅರ್ಧ ನೋಡಿದರೆ ವೀಡಿಯೋ ಕಮೆಂಟ್ಸ್ ಹಾಕಿರಲ್ಲ, ಲೈಕ್ ಕೂಡ ಕೊಟ್ಟಿರಲ್ಲ. ನಾನು ವೀಡಿಯೋ ನೋಡಿರ್ತೀನಿ ಅಷ್ಟೇ, ಸಬ್ಸ್ಕ್ರೈಬ್ ಮಾಡಿರ್ತೀನಿ ನಾನು ಆ ತಕ್ಷಣದಲ್ಲಿ. ಇಲ್ಲ ಅಂದರೆ ಶಾರ್ಟ್ಸ್ ನೋಡ್ತೀನಿ, ಶಾರ್ಟ್ಸ್ ಅಂದರೆ 15 ಸೆಕೆಂಡ್ಸ್ ಇರುತ್ತೆ, 15 ಸೆಕೆಂಡ್ಸಲ್ಲೇ ಇರುತ್ತೆ. ಸೊ ಅದನ್ನು ನೋಡಿ ಕೊಡ್ತೀನಿ ನಾನು ಗಿಫ್ಟು. ಬಟ್ ಲಾಂಗ್ ವೀಡಿಯೋ ನೋಡಬೇಕಾದ್ರೆ ನನಗೆ ಸಮಯ ಬೇಕು. ಈ ಲೈವಲ್ಲಿ ಬಂದು ಕೇಳ್ತಾ ಇರ್ತಾರೆ ಕೆಲವರು, ಲಿಂಕ್ ಡ್ರಾಫ್ ಮಾಡ್ತಾರೆ. ಲಿಂಕ್ ಡ್ರಾಫ್ ಮಾಡಿದ ತಕ್ಷಣ ಏನು ಮಾಡ್ತೀನಿ, ಲಾಂಗ್ ವೀಡಿಯೋ ಆನ್ ಮಾಡ್ತೀನಿ, ಶಾರ್ಟ್ ವೀಡಿಯೋ ತೊಗೋತೀನಿ, ಶಾರ್ಟ್ ವೀಡಿಯೋ ನೋಡ್ತೀನಿ, ಲೈಕ್ ಕೊಡ್ತೀನಿ, ಅದಕ್ಕೆ ಏನಾದರೂ ಕಮೆಂಟ್ಸ್, ಶಾರ್ಟ್ ಅಂದರೆ 15 ಸೆಕೆಂಡ್ಸ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ತೀನಿ, ಎಕ್ಸಿಟ್ ಹಾಕ್ತೀನಿ, ಲಾಂಗ್ ವೀಡಿಯೋ ಆಮೇಲೆ ನೋಡ್ತೀನಿ ನಾನು. ಫಸ್ಟ್ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಆಟೋಮೆಟಿಕಲಿ ನಮಗೆ ನೋಟಿಫಿಕೇಷನ್ ಬರುತ್ತೆ ಪ್ರತಿಯೊಂದು ವೀಡಿಯೋಗಳು. ಒಂದು ವೀಡಿಯೋ ಓಪನ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ, ಆಟೋಮೆಟಿಕಲಿ ಬರುತ್ತೆ ಫಾಲೋಅಪ್ ಆಗಿ. ಮತ್ತು ನಿಡೋನಿ ಸ್ಪೆಷಲ್ ನ್ಯೂಸ್ ಅವರು ಶಾರ್ಟ್ ಇವತ್ತು 2 ಹಾಕಿದೆ ಸರ್ ಅಂತ ಹೇಳ್ತಿದ್ದಾರೆ ನೋಡಿ. ಓಕೆ ಸೂಪರ್ ಸರ್. ಅಂದರೆ ಇದು ಶಾರ್ಟ್ಸ್ ಅಂದರೆ ಇವಾಗ ನೀವು ಮೊಹರಂ ಬಗ್ಗೆ ಮಾಡಿದಿರಲ್ಲ ಅದ್ರ ಬಗ್ಗೆನಾ? ಸೊ ನಾನು ಇನ್ನೂ ನೋಡಿಲ್ಲ, ಓಪನ್ ಮಾಡಿ ನೋಡಿಲ್ಲ. ಹೆಂಗಂದ್ರೆ ನಿಮ್ಗೆ ಶಾರ್ಟ್ಸ್ ವೀಡಿಯೋಗಿಂತ ಲಾಂಗ್ ವೀಡಿಯೋಗಳು ತುಂಬಾ ಇಷ್ಟಪಡ್ತೀನಿ ನಾನು. ಯಾಕೆಂದರೆ ಒಳ್ಳೆಯ ಒಂದು ಕಂಟೆಂಟ್ ಇರುತ್ತೆ, ಒಳ್ಳೆಯ ಒಂದು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಒಳ್ಳೆಯ ಒಂದು ಅನುಕರಣೆ ಅಂತ ಇರುತ್ತಲ್ವ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ.